ಕಥಾಲೋಕ ಮಾಲಿಕೆಯಲ್ಲಿ ಈ ಸೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ದುಷ್ಟರನ್ನು ನಂಬಬಾರದು ಎಂಬ ಕಥೆನ ಕೇಳೋಣ. ಒಂದು ನರಿ ಕಾಡಿನಲ್ಲಿ ಇತ್ತಿಂದತ್ತ ಓಡಾಡ್ತಾ ಇತ್ತು. ಅಕಸ್ಮಾತ್ತಾಗಿ ಹಾಗೆ ಓಡಾಡುವಾಗ ಅದು ನೆಲ ನೋಡಿಕೊಂಡು ಓಡಾಡದೆ ಇರೋದ್ರಿಂದ ಅದು ಏನಾಗೋಯ್ತು, ಕಾಲು ಜಾರಿಬಿಟ್ಟು ಒಂದು ಬಾವಿ ಒಳಗಡೆಗೆ ಅದು ಬಿದ್ದು ಹೋಯಿತು. ಅದರ ಕೈ ಕಾಲುಗಳನ್ನು ಎಷ್ಟೋ ಹೊರಬರಬೇಕು ಅಂತ ಅದು ಪ್ರಯತ್ನ ಪಡ್ತಾ ಇತ್ತು. ಅದು ಎಷ್ಟೇ ಪ್ರಯತ್ನ ಪಟ್ಟು ಅದಕ್ಕೆ ಬಾವಿಯಿಂದ ಹೊರಗಡೆಗೆ ಬರೋದಕ್ಕೆ ಆಗಲಿಲ್ಲ. ಕೊನೆಯಲ್ಲಿ ಅದು ಆಯಾಸ, ತನ್ನ ಪ್ರಯತ್ನವೆಲ್ಲ ವ್ಯರ್ಥವಾದಾಗ ಅತಿ ಆಯಾಸಗೊಂಡಿತ್ತು. ಎಗರಿ ಎಗರಿಯೇ ಈಗ ಯೋಚನೆ ಮಾಡಿತು, ಈ ಬಾವಿ ಹತ್ರ ಯಾರಾದರೂ ಹೊರಗಡೆಯಿಂದ ಬರ್ತಾರಾ, ಯಾರು ನನ್ನ ಕಣ್ಣು ಕಾಣಿಸ್ತಾರಾ, ನಾನು ಹೇಗೆ ಈ ಬಾವಿಯಿಂದ ಹೊರಗಡೆಗೆ ಹೋಗಲಿ ಅಂತ ಯೋಚನೆ ಮಾಡಲಿಕ್ಕೆ ಪ್ರಾರಂಭ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಒಂದು ಹೋತ ಬಂತು. ಅದು ತನ್ನ ಬಾಯಾರಿಕೆಯನ್ನು ಅಡಗಿಸ್ಕೊಳ್ಳೋಕ್ಕೋಸ್ಕರ ಈ ಬಾವಿಯ ಒಂದು ಕಟ್ಟೆ ಅಂತ ಹೇಳ್ತೀವಲ್ಲ ಅದರ ಹತ್ರ ಬಂತು ಮತ್ತು ಈ ಬಾವಿ ಒಳಗಡೆಗೆ ಹೀಗೆ ಬಗ್ಗಿ ನೋಡ್ತು. ಅದ್ರಲ್ಲಿ ನರಿ ಇದ್ದದನ್ನು ನೋಡ್ಬಿಟ್ಟು ಅದು ಬಗ್ಗಿ ಕೇಳ್ತದನ್ನ, ಯಾರೋ ನರಿ ಸಹೋದರನ, ಯಾತಕ್ಕೆ ಈ ಬಾವಿಲಿ ಏನು ಮಾಡ್ತಾ ಇದೀಯಾ, ನೀನು ನೀರು ಕೊಡ್ತಾ ಇದೀಯಾ, ಈ ಬಾವಿಲಿ ತುಂಬ ಜಾಸ್ತಿ ನೀರಿದೆ ಅಲ್ವಾ, ಆಳ ಇರ್ಬೋದಲ್ವಾ, ತಣ್ಣಗಿದೆಯಾ ನೀರು, ಸೀಗಿದೆಯಾ ಅಂತ ಎಲ್ಲ ಈ ಹೋತ ನರಿನ ಪ್ರಶ್ನೆ ಮಾಡ್ತು. ನರಿ ನಗ್ತ ನಗ್ತ ಹೇಳ್ತು, ಹೌದು ಹೋತಣ್ಣ, ಏನಂತೀಯ, ಎಷ್ಟು ಚೆನ್ನಾಗಿದೆ ಈ ನೀರು, ಬಾ ನೀನು ಬಾ, ಇಬ್ಬರು ಸೇರಿ ನೀನು ನಿನ್ನ ಈ ನೀರನ್ನು ಕುಡಿದು ನಿನ್ನ ಬಾಯಾರಿಕೆಯನ್ನು ನೀನು ದೂರ ಮಾಡೋ, ಹೋಗ್ಲಾಡ್ಕೊಳ್ಳೋಂತೆ. ಏನಂತೀಯ ಈ ನೀರು ಎಷ್ಟು ಸಿಹಿಯಾಗಿದೆ ಅಂದರೆ ಶರ್ಬತ್ತಿದೆ ನೋಡು, ಅಷ್ಟು ಶರ್ಬತ್ತಿರೋ ಥರ ಸಿಹಿಯಾಗಿದೆ. ಎಷ್ಟು ತಣ್ಣಗಿದೆಯಪ್ಪ ಅಂತ ಹೇಳಿದ್ರೆ ಒಳ್ಳೆ ಮಂಜುಗಡ್ಡೆ ಥರ ತಣ್ಣಗಿದೆ. ಇದನ್ನು ಕುಡಿಬಾ, ಕುಡಿತಾ ಕುಡಿತಾ ನಿನಗೆ ದಾಹ ಅನ್ನತಕ್ಕಂಥದ್ದು ಲವಲೇಶವೂ ಇಲ್ಲದೆ ಹೆಸರುಗಿಲ್ದಂಗೆ ಬಾಯಾರಿಕೆ, ನಿನ್ನ ಬಾಯಾರಿಕೆಯೆಲ್ಲ ಅಡುಗೆ ಹೋಗ್ಬಿಡುತ್ತೆ. ಮತ್ತು ಈ ನೀರು ಇಲ್ಲಿ ಜಾಸ್ತಿ ಇರೋದ್ರಿಂದ ಏನಂತೀಯ, ಎಷ್ಟು ನೀರಿದೆ ಅಂದ್ಕೊಂಡಿದೀಯ, ನಿನ್ನಂತಹ ಸಾವಿರಾರು ಕುರಿಗಳು, ಆಡುಗಳು, ಹೋತಗಳು, ಮೇಕೆಗಳು ಎಲ್ಲ ಬಂದು ಇಲ್ಲಿ ಈ ನೀರನ್ನು ಕುಡಿಬೋದು. ಆದರೂ ಯೋಚನೆ ಮಾಡು ಬಾಬಾ, ಏನು ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ಯೋಚನೆ ಮಾಡ್ತಾ ನಿಂತ್ಕೊಂತು ಇದರ ಮಾತನ್ನು ಕೇಳಿ ಹೋತ. ಆಗ ನರಿ ಹೇಳುತ್ತೆ, ಏನೋ ತುಂಬ ಗಾಢವಾದ ಯೋಚನೆಯಲ್ಲಿ ಮುಳುಗ್ದಂಗೆ ಕಾಣಿಸ್ತಾ ಇದೆಯಲ್ಲ ಬಾಬಾ, ಬೇಗ ಬಾ ಅಲ್ಲಿಂದ ಛಲ ಹಂಗಂದ್ರೆ ಒಂದ್ಸಲ ಜಂಪ್ ಹೊಡೆದ್ಬಿಟ್ಟು ಮೇಲಿಂದ ಕೆಳಗೆ, ಇಲ್ಲಿನ ಆನಂದವನ್ನು ಲೂಟಿ ಮಾಡು ನೀನು. ನನ್ನ ಮನಸ್ಸು ನಾನೊಬ್ಬನೇ ಖುಷಿಯಾಗಿರೋಕೆ ಇಷ್ಟಪಡ್ತಿಲ್ಲ, ಜೊತೆಗೆ ನನ್ನ ಜೊತೆಗೆ ನೀನು ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿತು. ಸರಿ, ಖುಷಿಯಿಂದ ಈ ಸಂತೋಷದಿಂದ ಯಾರು ಏನಾರ ಹೇಳಿಬಿಟ್ರೆ ಸಾಕು, ಸ್ವಲ್ಪ ಹೊಗಳಿಬಿಟ್ರೇ ಹೊಗಳಿಕೆಗೆ ಮಾರು ಹೋಗದೇ ಇರತಕ್ಕಂಥವ್ರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ಈ ತಣ್ಣಗಿರುವ ಸಿಹಿಯಾದ ನೀರನ್ನು ಕುಡಿಯಬೇಕು ಅನ್ನೋ ಆಸೆಯಲ್ಲಿ ಸ್ವಲ್ಪವೂ ಅದು ಹಿಂದು ಮುಂದು ನೋಡಿದೆ, ಧಡಾರ್ ಅಂತ ಆ ಬಾವಿ ಒಳಗಡೆಗೆ ಧುಮುಕುಬಿಡ್ತು ಈ ಹೋತ. ನರಿ ಇದನ್ನೇ ಕಾಯ್ತಾ ಇತ್ತು, ಅದಕ್ಕೂ ಅದೇ ಬೇಕಾಗಿತ್ತು. ತಕ್ಷಣ ಮೊದಲು ಏನು ಮಾಡ್ತು, ಒಂದ್ಸಲ ಎಗ್ರಿ ಈ ಹೋತದ ಮೇಲೆ ನಿಂತ್ಕೊಂತು. ಆಮೇಲೆ ಹೋತನಿಗೆ ಕೊಂಬಿತ್ತಲ್ಲ, ಆ ಕೊಂಬಿನ ಮೇಲೆ ತನ್ನ ಇನ್ನೊಂದು ಕಾಲನ್ನು ಇಟ್ಕೊಂಡು ಎರಡನೇ ನೆಗೆತಕ್ಕೆ ಅದು ಬಾವಿಯಿಂದ ಆಚೆಗೆ ಬಂದ್ಬಿಡ್ತು. ಆಗ ಹೋತಕ್ಕೆ ಗಾಬರಿ ಆಯಿತು, ಕೇಳಿತು, ಇದೇನು ನರಿ ಸಹೋದರನೇ, ನೀನು ನನ್ನನ್ನು ಬಾವಿ ಒಳಗಡೆ ಬಾ ಅಂತ ಕರೆದುಬಿಟ್ಟು ನೀನು ಬಾವಿಯಿಂದ ಹೊರಗಡೆ ಏನು ಸುಂದರವಾದಂತಹ
ಗಾಳಿ ಸೇರ್ಸಕ್ಕೆ ಹೊರಟೋಗ್ಬಿಟ್ಟಿದ್ಯಾ, ನಾವೊಬ್ಬನೇ ಇರಲ್ಲ ಇಲ್ಲಿ, ಯಾಕಕ್ಕೆ ನಾನೊಬ್ಬನ್ನೇ ಬಿಟ್ಬಿಟ್ಟು ಹೊರಟೋದಿಯಲ್ಲ ಅಂತ ಪ್ರಶ್ನೆ ಕೇಳ್ತು. ಆಗ ನರಿ ನಗ್ತಾ ನಗ್ತಾ ಉತ್ತರ ಕೊಡ್ತು, ಅಯ್ಯೋ ಅದಕ್ಕೆ ನಿನ್ನ ಬಕ್ರ ಅಂತ ಹೇಳತಕ್ಕಂಥದ್ದು, ನೀನಿಲ್ಲೇ ಇರು, ನಿನ್ನ ಮೂರ್ಖತೆಯಿಂದ ಕಣ್ಣೀರು ಸುರಿಸ್ತಾನೇ ಇರು, ನನ್ನ ಸಿಹಿ ಮಾತುಗಳನ್ನು ಕೇಳಿಬಿಟ್ಟು ನೀನು ಯೋಚನೆ ಮಾಡದೆ ಬಾವಿ ಒಳಗಡೆ ಧುಮಕ್ಬಿಟ್ಟೆ. ನಿನಗೇನಾದರೂ ಒಂದು ಸ್ವಲ್ಪ ಬುದ್ಧಿ ಇದ್ದಿದ್ರೆ, ಸ್ವಲ್ಪ ತಿಳುವಳಿಕೆ ಇದ್ದಿದ್ರೆ, ಒಂಚೂರು ಯೋಚನೆ ಮಾಡತಕ್ಕಂಥ ಶಕ್ತಿ ಇದ್ದಿದ್ರೆ ಈ ವಿಪತ್ತಿನಲ್ಲಿ ಬಂದು ನೀನು ಸಿಕ್ಕಾಕೊಳ್ತಾ ಇದೆಯಾ? ಈಗ ನಿನ್ನ ಹತ್ರ ನಾನೇನು ಮಾತಾಡಲಿ? ನೀನೇನು ಮಾಡಿದೆ? ಏನೂ ಅರ್ಥ ಮಾಡ್ಕೊಳ್ಳಿಲ್ಲ, ಯೋಚನೆ ಮಾಡಿದೆ ಇಲ್ಲ. ಅದರಿಂದ ಏನಾಯಿತು ಇವಾಗ ನಿನಗೆ ಪಶ್ಚಾತ್ತಾಪ ಪಟ್ಕೊಳ್ಳತಕ್ಕಂತಹ ಸ್ಥಿತಿ ಅನ್ನತಕ್ಕಂಥದ್ದು ಬಂದುಬಿಡ್ತು. ಹಿಂದೂ ಮುಂದು ಯಾವತ್ತೂ ವಿಚಾರಿಸದೆ ಮಾಡತಕ್ಕಂತಹ ಕಾರ್ಯಕ್ಕೆ ನಂತರ ಪಶ್ಚಾತ್ತಾಪ ಪಡಬೇಕು ಅನ್ನತಕ್ಕಂತಹ ಒಂದು ನೀತಿಯನ್ನು ಈ ಕಥೆ ನಮಗೆ ನಿಮಗೆ ಎಲ್ಲ ಹೇಳ್ತಾ ಇದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.